ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ವ್ಯವಸ್ಥೆ. ಈ ಯೋಜನೆ ಜಾರಿಯಾದಾಗಿನಿಂದ ಒಂದಷ್ಟು ಆರೋಪಗಳು ಸರ್ಕಾರದ ಮೇಲೆ ಕೇಳಿ ಬಂದಿದ್ವು. ಅದರಲ್ಲೂ ಸರ್ಕಾರಿ ಬಸ್ಗಳು ಓವರ್ ರಶ್ ಆಗಿವೆ, ಇದರಿಂದ ಮಾಮೂಲಿ ಪ್ರಯಾಣಿಕರಿಗೆ ಕೂಡ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಸಂಘ ಸಂಸ್ಥೆಗಳು, ಮಹಿಳಾ ಸಂಘಟನೆಗಳು ತೀರ್ಥಯಾತ್ರೆಗಳನ್ನು ಹಮ್ಮಿಕೊಂಡಿವೆ, ಇದರಿಂದಾಗಿ ತೀರ್ಥಕ್ಷೇತ್ರಗಳು ಕೂಡ ಸಿಕ್ಕಾಪಟ್ಟೆ ರಶ್ ಆಗಿದೆ, ಜೊತೆಗೆ ಹಲವು ಅಪಾಯಗಳು ಕೂಡ ಎದುರಾಗಲಿವೆ ಎಂಬಂತಹ ಆರೋಪಗಳು ಸರ್ಕಾರದ ವಿರುದ್ಧ ಕೇಳಿ ಬಂದಿದ್ವು. ಒಂದಷ್ಟು ಅಪಪ್ರಚಾರಗಳು ಕೂಡ ನಡೆದಿದ್ವು. ಆದರೆ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಸರ್ಕಾರ ಈ ಯೋಜನೆ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಮಾಹಿತಿಯನ್ನು ನೀಡಿತ್ತು. ಇನ್ನು ಸಾಕಷ್ಟು ಮಂದಿ ಈ ಯೋಜನೆಯಿಂದ ಸಾರಿಗೆ ಸಂಸ್ಥೆಗೆ ಬಹಳ ದೊಡ್ಡ ಮಟ್ಟದ ಹೊಡೆತ ಬೀಳಲಿದೆ, ಬಹುದೊಡ್ಡ ನಷ್ಟ ಉಂಟಾಗಲಿದೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಇದರ ನಡುವೆಯೇ ಶಕ್ತಿ ಯೋಜನೆಯ ಅಡಿಯಲ್ಲಿ ಇದೀಗ ಉಚಿತ ಬಸ್ ಸೇವೆ ಜಾರಿಯಾದಾಗಿನಿಂದ ಈವರೆಗೆ 4 ನಿಗಮಗಳಲ್ಲಿ ಸುಮಾರು 200 ಕೋಟಿ ರೂಪಾಯಿವರೆಗೂ ಪ್ರಯೋಜನ ಆಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಅಂಕಿಅಂಶಗಳ ಪ್ರಕಾರ ಸೋಮವಾರ ಬಿಎಂಟಿಸಿಯಲ್ಲಿ 18,51,006 ಮಂದಿ ಮಹಿಳೆಯರು ಹಾಗೂ ಕೆಎಸ್ಆರ್ಟಿಸಿಯಲ್ಲಿ 18,89,723 ಮಂದಿ ಮಹಿಳೆಯರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಂದರೆ ಈ ಪ್ರಯಾಣದಲ್ಲಿ ಅಲ್ಪ ಮಟ್ಟಿಗೆ ಏರಿಕೆ ಆಗಿದೆ. ಇನ್ನು ಸಾರಿಗೆ ನಿಗಮದ ಮಾಹಿತಿಯ ಪ್ರಕಾರ ಸೋಮವಾರ ರಾತ್ರಿ 12 ಗಂಟೆಯವರೆಗೆ 194,50,613 ರೂಪಾಯಿಗಳ ಉಚಿತ ಟಿಕೆಟನ್ನು ನೀಡಲಾಗಿದೆ. ವಿಶೇಷ ಅಂದರೆ ಪುರುಷ ಪ್ರಯಾಣಿಕರು ಟಿಕೆಟ್ ಹಣ ನೀಡಿ ಮಹಿಳೆಯರಷ್ಟೇ ಪ್ರಯಾಣಿಸಿದ್ದಾರೆ. ನಿನ್ನೆ 1,91,91,494 ಸೋಮವಾರ 1,11,91,494 ಒಟ್ಟು ಪ್ರಯಾಣಿಕರಲ್ಲಿ 60,53,111 ಮಹಿಳಾ ಪ್ರಯಾಣಿಕರಿದ್ದರು. ಕೆಎಸ್ಆರ್ಟಿಸಿ ಬಿಎಂಟಿಸಿಯಲ್ಲಿ ಅಷ್ಟಾಗಿ ಒತ್ತಡ ಇಲ್ಲದಿದ್ರೂ ಕೂಡ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಮತ್ತು ಕೆಕೆಆರ್ಟಿಸಿಯಲ್ಲಿ ಜನದಟ್ಟಣೆ ಹೆಚ್ಚಾಗಿದೆ. ಹಾಗಾಗಿ ಈ ಎರಡು ನಿಗಮಗಳಿಗೆ ಹೆಚ್ಚಿನ ಬಸ್ನ ಅನುಕೂಲ ಮಾಡಿಕೊಡಬೇಕು ಎಂಬಂತಹ ಒತ್ತಡಗಳು ಕೂಡ ಸರ್ಕಾರದ ಮುಂದೆ ಕೇಳಿ ಬಂದಿವೆ. ಆದರೂ ಕೂಡ ಈ ಹಿಂದಿನ ಆದಾಯಕ್ಕಿಂತ ಈ ಬಾರಿ ಆದಾಯ ಪ್ರಮಾಣದಲ್ಲಿ ಸಾಕಷ್ಟು ಏರಿಕೆ ಕಾಣಬಹುದಾದಂಥ ಸಾಧ್ಯತೆಗಳು ಕೂಡ ಇವೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಶಕ್ತಿ ಯೋಜನೆಯ ಅನುಕೂಲ ಹಾಗೂ ಅನಾನುಕೂಲ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ 3 ತಿಂಗಳವರೆಗೂ ಕಾಯುವುದು ಉತ್ತಮ ಅಂತ ಹಲವು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಮಾಹಿತಿಯುತ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ನಿರೀಕ್ಷಿಸಿ ಪ್ರತಿಧ್ವನಿ, ಇದು ಜನರ ದನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.